ಬೆಂಗಳೂರಿನ ಜಯನಗರ ವಿಧಾನಸಭಾ ಕ್ಷೇತ್ರದ ಎಂಇಎಸ್ ಹಾಗೂ ಚಾಮುಂಡೇಶ್ವರಿ ಕಬಡ್ಡಿ ಆಟದ ಮೈದಾನದಲ್ಲಿ ಹೋಳಿ ಹುಣ್ಣಿಮೆಯ ಪ್ರಯುಕ್ತ ಕಾಮನ ದಹನ ಆಚರಣೆಯನ್ನು ಮಾಡಲಾಯಿತು, ಹೋಳಿ ಹಬ್ಬವನ್ನು ಆಚರಿಸಲಾಯಿತು. ಈ ವೇಳೆ ಜಯನಗರ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಟಿಕೆಟ್ ಆಕಾಂಕ್ಷಿ ಸಿಕೆ ರಾಮಮೂರ್ತಿ ಹೋಳಿ ಉತ್ಸವದಲ್ಲಿ ಪಾಲ್ಗೊಂಡಿದ್ದರು. ಹೋಳಿ ಆಚರಣೆಯಲ್ಲಿ ರಾಜಸ್ಥಾನಿ ವ್ಯಾಪಾರಿ ಸಂಘದ ಅಧ್ಯಕ್ಷರಾದ ಸಜ್ಜನ್, ಜಯನಗರ 4ನೇ ಬ್ಲಾಕ್ ಜೈನ್ ಸಂಘದ ಅಧ್ಯಕ್ಷರು, ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಈ ವೇಳೆ ಜಯನಗರ ಕ್ಷೇತ್ರದ ಮತದಾರರಿಗೆ ಹೋಳಿ ಹಬ್ಬಕ್ಕೆ ಸಿಕೆ ರಾಮಮೂರ್ತಿ ಶುಭ ಕೋರಿದರು. ಸಿಕೆ ರಾಮಮೂರ್ತಿ ಸಖತ್ ಆಕ್ಟಿವ್ ಆಗಿದ್ದಾರೆ. ಹೌದು, ಮೊನ್ನೆ ಸಂಕ್ರಾಂತಿ ಹಬ್ಬ ಆಯ್ತು, ಸಂಕ್ರಾಂತಿ ಹಬ್ಬ ಕೂಡ ಅವರೇ ತುಂಬಾ ಸೆಲೆಬ್ರೇಟ್ ಮಾಡಿದ್ರು. ಎಲ್ಲ ಕಡೆ ಪೊಂಗಲ್ ರೀತಿಯಲ್ಲಿ ಸಂಕ್ರಾಂತಿಯನ್ನ ಆಚರಣೆ ಮಾಡಿದ್ರು, ಅದಾದ್ಮೇಲೆ ಶಿವರಾತ್ರಿಯನ್ನ ಆಚರಣೆ ಮಾಡಿದ್ರು ಜನರ ಜೊತೆ. ಈಗ ಹೋಳಿಯನ್ನು ಕೂಡ ಜನರ ಜೊತೆ ಆಚರಣೆ ಮಾಡಿದ್ದಾರೆ. ಇಡೀ ಕ್ಷೇತ್ರ ಜನತೆಗೆ ಶುಭಾಶಯನ ಕೋರಿದ್ದಾರೆ. ಟಿಕೆಟ್ ಆಕಾಂಕ್ಷಿ ಅವರು ಬಿಜೆಪಿಯಿಂದ ಜಯನಗರಕ್ಕೆ. ನಾನು ನೋಡಿದೆ ಎಲ್ಇಡಿ ವ್ಯಾನ್ ಎಲ್ಲ ಜೋರಾಗಿ ಓಡಾಡ್ತಿತ್ತು. ಸಿಕೆ ರಾಮಮೂರ್ತಿ ಅವ್ರದ್ದು ಎಲ್ಇಡಿ ವ್ಯಾನ್ ಜೋರಾಗಿ ಓಡಾಡ್ತಿದೆ, ಎಲ್ಇಡಿ ಎಲ್ಲ ಹಾಕಿ ಓಡಾಡ್ತಿದ್ದಾರೆ, ಪ್ರಚಾರ ಮಾಡ್ತಿದ್ರು ಜೋರಾಗಿ. ನೋಡ್ಬೇಕು, ಕಾನ್ಫಿಡೆಂಟ್ ಆಗಿದ್ದಾರೆ. ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ, ಫೇಸ್ಬುಕ್ನಲ್ಲಿ ಫಾಲೋ ಮಾಡಿ, ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ.